ಅತ್ಯಂತ ದಪ್ಪ ಪ್ರಾಣಿ ಯಾವುದು? ನಾಯಿ. ಕಾಡಿನ ರಾಜ ಯಾರು? ಸಿಂಹ. ಅದೇಂಗಪ್ಪ ಬಿಸಿರಿ, ವೇಗವಾಗಿ ಓಡಲ್ಲ, ದಪ್ಪ ಇಲ್ಲ, ಎತ್ತರ ಇಲ್ಲ, ಆದ್ರೆ ಕಾಡಿಗೆ ರಾಜ ಮಾತ್ರ ಸಿಂಹ. ಹೆಸರು ಹೇಳಿ ತಗೊಳಕ್ ಮಾಡತ್ರ ಬೇರೆದೆಲ್ಲ ಕಾಂಪಿಟೇಷನ್ ಇಟ್ಟರೆ ಪ್ರೈಸ್ ಕೊಡೋದು ಬೇರೆ ಪ್ರಾಣಿ. ಹೇಗಪ್ಪ? ವಾಟ್ ಮೇಕ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅದರ್ ಅನಿಮಲ್ಸ್ ಅಂಡ್ ದ ಲಯನ್? ಹ್ಯಾಂಗೆ ಕಾಡಿಗೆ ರಾಜ? ಬಿಕಾಸ್ ಆಫ್ ಆಟಿಟ್ಯೂಡ್. ಬಿಕಾಸ್ ಆಫ್ ಆಟಿಟ್ಯೂಡ್. ಬ್ಯೂಟಿಫುಲ್ ಒಂದು ಮುಖ್ಯ ಇದೆ, ದಯವಿಟ್ಟು ಓದಿ ಎಲ್ಲರ ಮಾಡಿ. ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್. ಮನೋಧರ್ಮವೇ ಎಲ್ಲ ಹೋಗುದು. ಜೀವನದಲ್ಲಿ ಏನೇ ಯಶಸ್ಸು ಬೇಕು, ಸಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕಿರೋದು ವೆರಿ ಸಿಂಪಲ್, ಏನು? ಆಟಿಟ್ಯೂಡ್. ಸಿಂಹ ಏನ್ ಮಾಡುತ್ತೆ? ಆನೆ ಬರ್ತಿರ್ಲಿ ಎದುರುಗಡೆ ಒಟ್ಟಿಸ್ಬಿಟ್ಟಿದ್ರೆ ಅದ್ ನನ್ ಬೇಟೆ ಅಷ್ಟೇ ಅಂತ ಬೇಟೆ ಆಡ. ಆಯ್ತಾ? ಜಿರಾಫೆ ಬರ್ಲಿ ತಲೆ ಕೆಡ್ಸ್ಕೊಳ್ಳೋದೆ ಎತ್ತಿದ್ರೆ ಇದನ್ನೆಲ್ಲ ಬೇಟೆ ಆಡಕ್ಕಾಗುತ್ತಂತ ನಾವು ಇದನ್ನ ನಾನ್ ಬೇಟೆ ಆಡೇ ಆಡ್ತೀನಿ ಅಂತ ಅನ್ಕೊಳ್ಳೋದು. ಒಟ್ಟಿಸ್ಬೇಕು ಅಷ್ಟೇ. ಒಟ್ಟು ಮೇಲೆ ಆ ಪಕ್ಕ ಸುತ್ತಮುತ್ತ ಡ್ಯಾನ್ಸ್ ಮಾಡ್ಕೊಂಡಿದ್ರು, ಟ್ರೈನ್ ಮಾಡ್ಕೊಂಡಿದ್ರು ಸಿಂಹ ತಲೆ ಕೆಡ್ಸ್ಕೊಳ್ಳೋದು. ಬಟ್ ಒಟ್ಟಿದ್ರೆ ಮಾತ್ರ ಆನೆ ಬಂದ್ರು ಬಿಡಲ್ಲ, ಜಿಂಕೆ ಬಂದ್ರು ಬಿಡಲ್ಲ, ಏನೆಲ್ಲಾದ್ರೂ ಬಿಡಲ್ಲ. ಆಟಿಟ್ಯೂಡು ಸಿಂಹಕ್ಕಿದೆ. ಹಾಗಾಗಿ ಕಾಡಿನ ರಾಜ ಒಂದು ಸಿಂಹ ಹಿಂಗೆ ನಡ್ಕೊಂಡು ಹೋಗ್ತಿದ್ದು, ಎದುರುಗಡೆ ಆನೆ ಬರ್ತಿದೆ ಅಂತಂದ್ರೆ ಆನೆ ಯೋಚನೆ ಏನ್ ಯೋಚನೆ ಮಾಡುತ್ತೆ? ಸಿಂಹ ಏನ್ ಯೋಚನೆ ಮಾಡುತ್ತೆ ಅಂತ ಆನೆ ಯೋಚನೆ ಮಾಡುತ್ತೆ. ಇದನ್ನ ತಿಂದೇ ತಿನ್ನುತ್ತೆ. ಅದು ತುಂಬಾ ಸೈಜ್ ಅಲ್ಲಿ ಬಿದ್ದಿದ್ದು. ಆ ಸಿಂಹ ನೋಡಿದ ತಕ್ಷಣ ಅದಕ್ಕೆ ಏನಿಸುತ್ತೆ? ಇದನ್ನ ತಿಂದೇ ತಿನ್ನುತ್ತೆ ಅಂತ ಎದುರ್ಕೊಳ್ಳುತ್ತೆ. ಅದು ಡಿಫೆನ್ಸಿವ್ ಮೋಡ್ಗೆ ಹೋಗುತ್ತೆ. ಅಂದ್ರೆ ತನ್ನ ತಾನು ರಕ್ಷಣೆ ಹೆಂಗ್ ಮಾಡ್ಕೊಳ್ಳೋದು ಯೋಚನೆ ಮಾಡುತ್ತೆ. ಆದ್ರೆ ಒಟ್ಟಿದ್ದು ಆನೆ ಎದುರುಗಡೆ ಬಂದು ಸಿಂಹ ಏನ್ ಯೋಚನೆ ಮಾಡುತ್ತೆ ಅಂತ ಇದನ್ನು ತಿಂದೇ ತಿಂತೀನಿ ಅಟ್ಯಾಕಿಂಗ್ ಮೋಡ್ ಬರುತ್ತೆ. ಅಟ್ಯಾಕಿಂಗ್ ಮಾಡು ಅಲ್ಲಿ ಡಿಫೆನ್ಸಿವ್ ಮಾಡು ಯಾಕೆ ಇರ್ತದೆ? ಯಾಕೆ ಅಟ್ಯಾಕಿಂಗ್ ಮಾಡು? ಆಟಿಟ್ಯೂಡ್. ನನಗೆ ಬೇಕು ಅಷ್ಟೇ ಲೈಫಲ್ಲಿ, ನನಗೆ ದುಡ್ಡು ಬೇಕು ಅಷ್ಟೇ, ನನಗೆ ಸ್ಥಾನ ಬೇಕು ಅಷ್ಟೇ, ನನಗೆ ಖ್ಯಾತಿ ಬೇಕು ಅಷ್ಟೇ, 100 ಜನ ಕೆಲಸ ಮಾಡೋ ಕಂಪ್ನಿ ನಾನು ಕಟ್ಟಬೇಕು ಅಷ್ಟೇ ಅಂತ ಒಂದ್ಸರಿ ಡಿಸೈಡ್ ಮಾಡ್ಕೊಳ್ಳಿ. ಯಾರು ದೊಡ್ಡ ಕೆಲಸ ನಿಮ್ಮನ್ನ ಯಾರ್ಯಾರು ಯಾವ್ಯಾವ ಕಾರಣಗಳಿಗೆ ಆಡ್ಕೊಂಡಿದ್ರು, ಯಾವ್ಯಾವ ಕಾರಣಗಳಿಗೆ ನಿಮ್ಮನ್ನ ಛೇಡಿಸಿದ್ರು, ಅದೆಲ್ಲದಕ್ಕೂ ಈ ಜನರಲ್ಲಿ ಉತ್ತರ ಕೊಡ್ಬೇಕಲ್ಲ. ದೀಸ್ ಆರ್ ಬಯಾಲಜಿಕಲ್ ಲಿಮಿಟ್. ನಾವು ಹೆಂಗಿದ್ದೀವಿ, ಏನ್ ಮಾಡ್ತಿದ್ದೀವಿ, ದೀಸ್ ಆರ್ ಬಯಾಲಜಿಕಲ್ ಲಿಮಿಟ್. ನಾವು ಕಣ್ಗಿದೀವೋ ಬೆಳಿದೀವೋ ಎತ್ತಕ್ಕಿದೀವೋ ಹಂಗಿದ್ದೀವಿ, ಬಯಾಲಜಿಕಲ್ ಲಿಮಿಟ್. ಇದರಲ್ಲಿ ಯಾವ ಹೆಚ್ಚಿಗಾರಿಕೆನೂ ಇಲ್ಲ, ಅದ್ರಲ್ಲಿ ವಂಶವಾಹಿನಿ ಬಂದು ಹಿಂಗಿದ್ದೀವಿ ಅಷ್ಟೇ. ಸಾಧನೆ ಮಾಡೋದಿಲ್ಲ ಅದು ಲಕ್ಷ್ಮೀ ಸಿಕ್ಸ್ಟ್.